ಗೆಳೆಯರೇ, ಇಂದು ನಾನು ನಿಮಗಾಗಿ 5 ಇಂಥ ವಿಚಿತ್ರ ಮತ್ತು ಭಯಾನಕ ಘಟನೆಗಳನ್ನು ತೋರಿಸಲಿದ್ದೇನೆ. ಇವುಗಳ ರಹಸ್ಯವನ್ನು ಇಲ್ಲಿಯ ತನಕ ವಿಜ್ಞಾನಿಗಳಿಗೂ ಸಹ ಬಗೆಹರಿಸಲು ಸಾಧ್ಯವಾಗಿಲ್ಲ ಮತ್ತು ಎಂದಿಗೂ ಬಗೆಹರಿಸಲು ಸಾಧ್ಯವಾಗುವುದಿಲ್ಲ. ಇವುಗಳನ್ನು ನೋಡಿದ ಬಳಿಕ ನಿಮ್ಮ ತಲೆ ತಿರುಗುತ್ತದೆ. ಸೀಗಲ್ಸ್ ಅಟೇಕ್. 1961 ಸಮಯದಲ್ಲಿ ಮಾಂಟೆಮ್ ಹೆಸರಿನ ಒಂದು ಕೊಲ್ಲಿ ಬಳಿ ಯಾವ ರೀತಿ ಘಟನೆ ನಡೆಯಿತು ಅಂದರೆ, ಇದರಿಂದ ಆ ಸ್ಥಳದ ಜನರೆಲ್ಲ ಭಯಭೀತರಾಗಿದ್ದರು. ಯಾಕಂದರೆ ಮುಂಜಾನೆ ಯಾವಾಗ ಜನರು ತಮ್ಮ ಕೆಲಸಕ್ಕೆ ಹೋಗ್ತಾ ಇದ್ರು, ಆಗ ಅವರ ಮೇಲೆ ಸೀಗಲ್ಸ್ ಹೆಸರಿನ ಪಕ್ಷಿಗಳ ಅಚಾನಕವಾಗಿ ದಾಳಿ ನಡೆಯಿತು. ಇಲ್ಲಿಯ ತನಕ ಆ ಪಕ್ಷಿಗಳು ಜನರ ಮನೆಯ ಕಿಟಕಿಗಳನ್ನು ಒಡೆದು ಒಳಗೆ ಸೇರಿದ್ದವು. ಇಲ್ಲಿಯ ತನಕ ನೆಲದ ಮೇಲೆ ಸತ್ತು ಹೋದ ಹಲವಾರು ಪಕ್ಷಿಗಳು ಸಹ ಬಿದ್ದಿದ್ದವು. ಈ ರೀತಿ ಕೆಲವು ದಿನಗಳವರೆಗೆ ನಡೆಯುತ್ತಿತ್ತು. ಇವುಗಳ ಈ ರಹಸ್ಯವನ್ನು ಯಾರಿಂದಲೂ ಸಹ ಬಗೆಹರಿಸಲು ಸಾಧ್ಯವಾಗಲಿಲ್ಲ. ಬ್ಲ್ಯಾಕ್ ಸ್ಪಿಯರ್ಸ್. ಈ ಜಗತ್ತು ತುಂಬಾ ದೊಡ್ಡದಾಗಿದ್ದು ತನ್ನೊಳಗೆ ಹಲವಾರು ರಹಸ್ಯಗಳನ್ನು ಒಳಗೊಂಡಿದೆ. ಇವುಗಳನ್ನು ಬಗೆಹರಿಸುವುದು ಅಸಾಧ್ಯದ ಕೆಲಸವಾಗಿದೆ. ಪ್ರತಿ ವರ್ಷ ಸ್ಪೇಸ್ನಿಂದ ಹಲವಾರು ಆಬ್ಜೆಕ್ಟ್ಗಳು ನಮ್ಮ ಭೂಮಿಯ ಮೇಲೆ ಬಂದು ಬೀಳುತ್ತವೆ. ಇವುಗಳಲ್ಲಿ ಕೆಲವು ಆಬ್ಜೆಕ್ಟ್ಗಳು ಸಮುದ್ರದ ಒಳಗೆ ಹೋಗಿ ಬೀಳುತ್ತವೆ, ಕೆಲವು ಆಬ್ಜೆಕ್ಟ್ಸ್ ನೆಲದ ಮೇಲೆ ಬಂದು ಬೀಳುತ್ತವೆ. ಇಂಥವುಗಳನ್ನು ಮನುಷ್ಯರು ಹುಡುಕಿ ತೆಗೆಯುತ್ತಾರೆ. ಈ ರೀತಿಯ ಒಂದು ಘಟನೆಯು ಸ್ಪೇನ್ ದೇಶದಲ್ಲಿ ನಡೆಯಿತು. ಯಾವಾಗ ವಿಜ್ಞಾನಿಗಳಿಗೆ ಆಕಾಶದಿಂದ ಬಿದ್ದ ಒಂದು ವಿಚಿತ್ರವಾದ ಆಬ್ಜೆಕ್ಟ್ ಸಿಕ್ಕಿತೋ ಅದನ್ನು ಏಲಿಯನ್ ಜೊತೆ ಹೋಲಿಸಿ ನೋಡಲಾಗುತ್ತಿದೆ. ಇದರ ರಹಸ್ಯ ತಿಳಿಯುವುದು ಇನ್ನೂ ಬಾಕಿ ಇದೆ. ಐಸ್ ವೆಂಡ್. ಒಂದು ವೇಳೆ ನೀವು ಮಂಜು ಬೀಳುವಂತಹ ಸ್ಥಳಕ್ಕೆ ಹೋಗಲು ಬಯಸ್ತಾ ಇದ್ರೆ ಈ ಸ್ಥಳಕ್ಕೆ ಮಾತ್ರ ನೀವು ಹೋಗಲು ಬಯಸುವುದೇ ಇಲ್ಲ. ಯಾಕಂದರೆ ಹೆಂಬರ್ಗ್ ಹೆಸರಿನ ಈ ಸ್ಥಳದಲ್ಲಿ ಮಂಜಿನ ಜೊತೆ ವೇಗವಾದ ಗಾಳಿಯೂ ಸಹ ಬೀಸುತ್ತದೆ. ಇದರಿಂದ ಇಡೀ ಊರು ವಿಚಿತ್ರ ಮತ್ತು ಭಯಾನಕವಾಗಿ ಕಾಣಿಸುತ್ತದೆ. ಇಲ್ಲಿಯ ತನಕ ಈ ಮಂಜುಗಡ್ಡೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತಂದರೆ ಇವುಗಳನ್ನು ಒಡೆಯುವುದು ತುಂಬಾ ಕಷ್ಟದ ಕೆಲಸವಾಗಿರುತ್ತೆ. ಈ ಕಾರಣ ಜನರು ಮನೆಯ ಒಳಗಡೆಯೇ ಸಿಲುಕುತ್ತಾರೆ. ಹೆಡ್ಲೆಸ್ ಕ್ಯಾಮಲ್. ತುಂಬಾ ಸಮಯದಿಂದ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಇದರಲ್ಲಿ ತಲೆ ಇಲ್ಲದ ಒಂದು ಒಂಟೆಯು ಜೀವಂತವಾಗಿದೆ ಅಂತ ತೋರಿಸಲಾಗುತ್ತದೆ ಮತ್ತು ಅದು ಆರಾಮವಾಗಿ ನಡೆಯುತ್ತಿದೆ. ಇದನ್ನು ಪ್ರಕೃತಿಯ ಒಂದು ಅದ್ಭುತ ಪವಾಡ ಅಂತಲೂ ತಿಳಿಯಲಾಗಿದೆ. ಆದರೆ ಇಲ್ಲಿರುವ ಸತ್ಯ ಏನಾಗಿದೆ ಅಂದರೆ, ಈ ಒಂಟೆಯ ಕುತ್ತಿಗೆ ಏನೂ ಕತ್ತರಿಸಿಲ್ಲ, ಬದಲಿಗೆ ಇದು ತನ್ನ ತಲೆಯನ್ನು ಸೈಡ್ನಲ್ಲಿ ತಿರುಗಿಸಿ ನಡೀತಾ ಇತ್ತಷ್ಟೇ. ಹೆಡ್ಲೆಸ್ ಚಿಕನ್. ಕೆಲವು ಜನರು ಹೇಳೋ ಪ್ರಕಾರ ಕೋಳಿಯ ತಲೆಯನ್ನು ಕತ್ತರಿಸಿದ ನಂತರವೂ ಅದು ತನ್ನ ಕಣ್ಣುಗಳನ್ನು ಬ್ಲಿಂಕ್ ಮತ್ತು ತನ್ನ ಧ್ವನಿಯನ್ನು ಕೇಳಿಸುತ್ತದೆ ಅಂತಾರೆ. ಒಂದು ವೇಳೆ ನಿಮಗೆ ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂದರೆ ಇಲ್ಲಿ ಒಂದು ಕೋಳಿಯನ್ನು ನೋಡಿ. ಈಗ ನೀವು ಯಾವ ಕೋಳಿಯ ಚಿತ್ರವನ್ನು ನೋಡ್ತಾ ಇದ್ದೀರೋ, ಆಗ ಅದರ ತಲೆಯು ಶರೀರದಿಂದ ಬೇರ್ಪಟ್ಟಿತ್ತು. ಆದರೂ ಈ ಕೋಳಿ 18 ತಿಂಗಳಿನವರೆಗೆ ಬದುಕಿತ್ತು. ಇದು ಯಾವ ಚಮತ್ಕಾರಕ್ಕಿಂತ ಏನೂ ಕಡಿಮೆ ಅಂತೂ ಇರಲಿಲ್ಲ. ಇದನ್ನು ಮೈಕ್ ಅನ್ನುವ ಹೆಸರಿನಿಂದ ಕರೆಯುತ್ತಿದ್ದರು. ಸ್ನೇಹಿತರೆ, ನನಗೆ ವಿಡಿಯೋ ಮಾಡಲು ತುಂಬಾ ಸಮಯ ಬೇಕಾಯಿತು. ಆದರೆ ಇದನ್ನು ನೀವು ಲೈಕ್ ಮಾಡೋಕ್ಕೆ ಕೇವಲ 1 ಸೆಕೆಂಡ್ ಬೇಕಾಗುತ್ತೆ. ಹಾಗಾಗಿ ವಿಡಿಯೋನ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.